ನೆರೆ ಬಂದು ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡ್ತು ಅಂದರೆ ಜನ ಹೈರಾಣ ಆಗೋಗ್ಬಿಟ್ರು. ಇಷ್ಟು ದಿನ ನೀರಿಲ್ಲ, ಈಗ ಬಂದುಬಿಡ್ತು ಪರಿಸ್ಥಿತಿ ಅಂತೇಳಿ ಖುಷಿ ಪಡುವಂಗೂ ಇಲ್ಲ, ಬಿಡುವಂಗಿಲ್ಲ ಅಂತ ಪರಿಸ್ಥಿತಿ. ಕಾರಣ ಧಾರವಾಡ ಜಿಲ್ಲೆಯಲ್ಲಿ ರೈತರು ಹಾಕಿದಂಥ ಹೂವಿನ ಸಸಿಗಳು ಸರಿಯಾಗಿ ಬೆಳೀಲೇ ಇಲ್ಲ. ಕೆಲವು ಕಡೆ ಜಮೀನಿನಲ್ಲಿದ್ದ ಹೂವಿನ ಸಸಿಗಳೇ ಹಾಳಾಗಿ ಹೋಗಿದ್ವು. ಆದರೆ ಕಳೆದ 8 ದಿನಗಳಿಂದ ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಏರಿಕೆಯಾಗಿದೆ. ಮದುವೆ ಸಮಾರಂಭಗಳು ಆರಂಭವಾಗ್ತಾ ಇದ್ದಂತೆ ಹೂವಿನ ಕೊರತೆಯಿಂದ ಭಾರೀ ಬೆಲೆ ಬಂದಿದೆ. ಈಗ ಸೇವಂತಿ, ಬಿಳಿಪೂರ್ಣಿ ಕೆಜಿಗೆ ಹೋಲ್ಸೇಲ್ನಲ್ಲಿ 100 ರಿಂದ 150 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಇದರಿಂದ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದ್ರೆ ರೈತರಿಗೆ ಹೂ ಇಲ್ಲದೆ ಲಾಭನೂ ಸಿಗ್ತಿಲ್ಲ. ಹೂ ಬೆಳವಂಕ ಒಂದು 50 ಕೆಜಿ ಕಳಿಸ್ತಾನೆ, ಹುಬ್ಳಿಗೆ ಒಂದು 20 ಕೆಜಿ ಕಳಿಸ್ತಾನೆ, ಧಾರಕೊಂದು 20 ಕೆಜಿ ಕಳಿಸ್ತಾನೆ, ಹಳದಿ ಪೂರ್ಣಿಮ, ಬಿಳಿ ಪೂರ್ಣಿಮ, ಸಾವಂತಿಗೆ, ಕರ್ನಲು 4 ಥರ ಹಚ್ಚಿದ್ದಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಬಂದ ಅದಕ್ಕೆ 1 ಲಕ್ಷ ರೂಪಾಯಿದ್ದು ಹೂ ಆಗೈತೆ. ಈಗ ದಿನ 2 ಸಾವಿರ ರೂಪಾಯಿದು ಹೂ ಹಾಕಾವ ಹಾಕಾವ ಕರೆ, ಆದರೂ ನನಗೆ ಅದು ಇನ್ನೂ ಉಪಯೋಗ ಆಗಲ್ಲ. ಈಗ ಹೊಲ ಖರ್ಚು ಮಾಡಿದ್ದಲ್ಲ ತೀರ್ತೆ. ಹೂವಿಂದ ಏನಿಲ್ಲ ರೀ, ಮಾಲಿ ಭಾಳ ದುಬಾರಿ ಐತ್ರಿ ಸರ್. ಈಗ ಮಳೆ ಸಲುವಾಗಿ ಸರ್, ಇಲ್ಲಿ ಮದುವೆ ಸೀಸನ್ ಚಾಲು ಐತೆ ಸರ್, ಅದ್ರ ಸಲುವಾಗಿ ಈಗ ತೊಗೊಂಡ್ಬೇಕಾದ ಹೆಚ್ಚಿಗೆ ತೊಗೊಂಡು ಬರ್ತೀವಿ ರೀ. ಇಲ್ಲಿ ಗ್ರಾಹಕನವ್ರ ನಮ್ಮ ಜೊತೆ ಕಿರಿಕಿರಿ ಮಾಡ್ತೈತ್ರಿ. ಈ ಸಲ ಮಳೆ ಭಾಳ ಬಂತಲ್ಲ ರೀ, ಅದ್ರ ಸಲುವಾಗಿ ಈ ಸಲ ಪೀಕ್ ಇದು ಹಾಳಾಗಿ ರೇಟ್ ಮಾಲ್ ಕಮ್ಮಿ ಬರಾಕಂತಿದ್ದು ನಮ್ಗೆ ದುಬಾರಿ ಸಿಗಂಗಂತೈತೆ. ಇಲ್ಲಿ ಚಂದನಮಟ್ಟಿ ರೀ, ಕೌಲ್ಗಿರಿ, ಕುರುಬಗಟ್ಟಿ ರೀ. ಹೌದು ರೀ, ಜಾಸ್ತಿ ರೋಗ ಬೆಂಗಳೂರಿಂದ ತರಿಸ್ತೀವಿ ರೀ ಸರ್. ಇಲ್ಲಿ ಮಾಲ್ ಕಮ್ಮಿ ಐತ್ರಿ ಅದ್ರ ಸಲುವಾಗಿ.